ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕುಮಾರ್. ಕಿಲ್ಸಿನ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲ ಸುಸ್ವಾಗತ. ನಮ್ಮ ಚಾನಲ್ನಲ್ಲಿ ಉದ್ಯೋಗಕ್ಕೆ ಅವಶ್ಯಕವಾಗುವ ಕಂಪ್ಯೂಟರ್ ಕೋರ್ಸ್ ಹಾಗೂ ವಿವಿಧ ರೀತಿಯ ಜಾಬ್ ಸ್ಕಿಲ್ಸ್ಗಳನ್ನು ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಕಲಿಸ್ಕೊಡ್ತಿದ್ದೀವಿ. ನಿಮ್ಗೇನಾದರೂ ಈ ರೀತಿ ಹೊಸ ಹೊಸ ಕೋರ್ಸ್ ಕಲಿತು ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೋರ್ಸ್ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಾವು ಈ ದಿನ ಕಲಿಯೋಕೆ ಹೋಗ್ತಿರೋ ವಿಷಯ ಏನಪ್ಪ ಅಂತಂದರೆ ಫೋಟೋಶಾಪ್ನಲ್ಲಿ ಹೀಲಿಂಗ್ ಬ್ರಷ್ ಟೂಲ್ ಅಂತೇಳಿ. ಹೀಲಿಂಗ್ ಬ್ರಷ್ ಟೂಲ್ಸ್ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದರೆ ಇದು ಹೀಲಿಂಗ್ ಬ್ರಷ್ ಟೂಲ್ಸ್ ಅಂತೇಳಿ. ಇದರಲ್ಲಿ ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್, ಹೀಲಿಂಗ್ ಬ್ರಷ್ ಟೂಲ್, ಫ್ಲ್ಯಾಶ್ ಟೂಲ್, ಕಂಟೆಂಟ್ ಆಗರ್ ಟೂಲ್, ರೆಡ್ ಐ ಟೂಲ್, ಈ ರೀತಿ ಇದೆ. ಇದರಲ್ಲಿ ಒಂದೊಂದು ಯಾವ ರೀತಿ ವರ್ಕ್ ಆಗುತ್ತೆ ಫೋಟೋಶಾಪ್ನಲ್ಲಿ ಅಂತೇಳಿ ಒಂದೊಂದು ಎಕ್ಸಾಂಪಲ್ಸ್ ನೋಡ್ಕೊಂತ ಹೋಗೋಣಂತೆ. ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲೊಂದು ಇಮೇಜ್ ತೊಗೊಂಡಿದ್ದೀನಿ. ಈ ಇಮೇಜ್ ಪ್ರಕಾರ ಇಲ್ಲಿ ಪಿಂಪಲ್ಸ್ ಇದೆಲ್ಲ, ಈ ಪಿಂಪಲ್ಸನ್ನು ತೆಗಿಬೇಕು ಅಂತಂದರೆ ಈ ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟೇ, ಕ್ಲಿಕ್ ಮಾಡಿದ್ರೆ ಸಾಕು, ಏನಿದೆಲ್ಲ ಪಿಂಪಲ್ಸ್ ಎಲ್ಲ ಹೋಗ್ಬಿಡುತ್ತೆ. ಈ ರೀತಿ ನೆಕ್ಸ್ಟ್ ಒನ್ ಟೂಲ್ ತೊಗೊಳ್ಳೋಣಂತೆ. ನೆಕ್ಸ್ಟ್ ಟೂಲ್ ಪ್ರಕಾರ ಹೀಲಿಂಗ್ ಬ್ರಷ್ ಟೂಲ್ ಅಂತಿದೆ. ಹೀಲಿಂಗ್ ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ಹೊಸ ಇಮೇಜ್ ತೊಗೊತೀನಿ. ಇಮೇಜ್ ಪ್ರಕಾರ ಇಲ್ಲಿದೆಲ್ಲ ಪಿಂಪಲ್ಸ್ ಎಲ್ಲ ಇದೆ. ಇದನ್ನು ಯಾವ ರೀತಿ ತೆಗಿಬೇಕು ಅಂತಂದರೆ ಜಸ್ಟ್ ಆ ಪಿಂಪಲ್ಸ್ ಇದೆಯಲ್ಲ ಆ ಸ್ಕಿನ್ನು ಪಕ್ಕದಲ್ಲಿ ಆಲ್ಟ್ ಅಂತ ಪ್ರೆಸ್ ಮಾಡಿ ಆ ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅಂದರೆ ಆಲ್ಟ್ ಪ್ರೆಸ್ ಮಾಡಿ ಪಕ್ಕದ ಲೊಕೇಶನ್ ತೊಗೊಂಡು ಅದ್ರ ಮೇಲೆ ಕುಂದಿರ್ಸ್ತೀರಿ ಅಷ್ಟೇ. ಆಲ್ಟ್ ಸೆಲೆಕ್ಟ್ ಮಾಡಿರಿ, ಅದ್ರ ಮೇಲೆ ಕುಂದಿರ್ಸ್ತೀರಿ. ಅಂದರೆ ಆ ಪಕ್ಕದ ಸ್ಕಿನ್ ಏನಿದೆಯಲ್ಲ ಅದಕ್ಕೆ ಕವರ್ ಆಗಿಬಿಡುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಆ ಏನು ಪಿಂಪಲ್ಸ್ ಇದೆಯಲ್ಲ ಅದು ಕಾಣಲಾರ್ದಂಗೆ ಮಾಡ್ಬೋದು. ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿರಿ ಅಷ್ಟೇ. ಅಲ್ಲಿ ಪಕ್ಕದ ಲೊಕೇಶನ್ ಸೆಲೆಕ್ಟ್ ಮಾಡಿರಿ, ಈ ರೀತಿ. ಅದೇ ರೀತಿ ಥರ್ಡ್ ಒನ್ ಏನಿದೆಯಲ್ಲ ಪ್ಯಾಶ್ ಟೂಲ್ ಅಂತೇಳಿ. ಪ್ಯಾಶ್ ಟೂಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಪ್ಯಾಶ್ ಟೂಲ್ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸೋರ್ಸು ಡೆಸ್ಟಿನೇಷನ್ ಅಂತಿದೆ. ಇವಾಗ ಆ್ಯಕ್ಚುಲಿ ನಾನು ಸೋರ್ಸ್ ಅಂತ ಇದೆ. ಈ ಸೋರ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಇದನ್ನ ಒಂದು ಪಿಂಪಲ್ ನಾನು ಸೆಲೆಕ್ಟ್ ಮಾಡ್ಕೊರಿ. ಆ ಸೆಲೆಕ್ಟ್ ಮಾಡಿಕೊಂಡು ನಾನು ಡ್ರ್ಯಾಗ್ ಮಾಡಿ ಬೇರೆ ಕಡೆ ಹಾಕೋದ್ರಿಂದ ಅದು ಎಲ್ಲಿ ಲೊಕೇಶನ್ ಇರುತ್ತಲ್ಲ ಅದು ಫಿಲ್ ಆಗುತ್ತೆ. ಇವು ನಾನು ಆ ಪಿಂಪಲ್ಲಿಗೆ ಪಕ್ಕದಲ್ಲೇ ಲೊಕೇಶನಲ್ಲಿ ಫಿಲ್ ಮಾಡ್ತೀನಿ. ಮಾಡೋದ್ರಿಂದ ಆ ಲೊಕೇಶನ್ ಅಲ್ಲಿ ಫಿಲ್ ಆಗುತ್ತೆ, ಆ ಪಿಂಪಲ್ ಹೋಗ್ಬಿಡುತ್ತೆ. ಇಲ್ಲ ಪಿಂಪಲ್ ನನಗೆ ಎಕ್ಸ್ಟ್ರಾ ಪಿಂಪಲ್ಗಳೆಲ್ಲ ಕ್ರಿಯೇಟ್ ಆಗಬೇಕು ಅಂತಂದರೆ ಈ ಡೆಸ್ಟಿನೇಷನ್ ಅಂತಿದ್ದಲ್ಲ ಈ ಡೆಸ್ಟಿನೇಷನ್ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಆ ಪಿಂಪಲ್ ಇಲ್ಲಿ ತಂದು ಪಕ್ಕದಲ್ಲಿ ಪ್ಲೇಸ್ ಮಾಡಿಬಿಡ್ರಿ. ಸೆಲೆಕ್ಟ್ ಮಾಡಿರಿ, ಪ್ಲೇಸ್ ಮಾಡಿರಿ, ಮತ್ತೆ ಪ್ಲೇಸ್ ಮಾಡಿರಿ. ಈ ರೀತಿ ನಾವು ಪಿಂಪಲ್ಸ್ನ ಎಕ್ಸ್ಟ್ರಾ ಕ್ರಿಯೇಟ್ ಮಾಡ್ಬೋದು. ಇದು ಪ್ಯಾಶ್ ಟೂಲ್. ಪ್ಯಾಶ್ ಟೂಲ್ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂತಂತಂದರೆ ಇಲ್ಲೊಂದಿದೆ. ಇಮೇಜ್ ಪ್ರಕಾರ ಈ ಪಕ್ಷಿಗಳಿದೆಯಲ್ಲ ಈ ಪಕ್ಷಿಗಳು ನನಗೆ ಎಕ್ಸ್ಟ್ರಾ ಕ್ರಿಯೇಟ್ ಆಗ್ಬೇಕಂತಂದರೆ ಜಸ್ಟ್ ಹಿಂಗೆ ರೌಂಡ್ ಹಾಕ್ರಿ, ಸರ್ಕಲ್ ಹಾಕ್ರಿ, ಅದು ತೊಗೊಂಡು ಸೆಂಟರಿಂದ ಹಿಡ್ಕೊಂಡು ಡ್ರ್ಯಾಗ್ ಮಾಡಿ ಇಲ್ಲಿ ತಂದಿಡ್ರಿ. ಅದು ಡೆಸ್ಟಿನೇಷನ್ ಅಂತ ಸೆಲೆಕ್ಟ್ ಆಗಿರ್ಬೇಕು. ಅವಾಗ ಮಾತ್ರ ಮತ್ತೆ ಮತ್ತೆ ಪಕ್ಷಿಗಳನ್ನ ಕ್ರಿಯೇಟ್ ಮಾಡ್ಕೊತ ಬರ್ಬೋದು. ಅದೇ ನಾನು ಸೋರ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೆ ಅಂತಂತಂದರೆ ಇಲ್ಲೊಂದು ಪಕ್ಷಿ ಇದೆಯಲ್ಲ ಈ ಪಕ್ಷಿನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಡ್ರ್ಯಾಗ್ ಮಾಡಿ ಇಲ್ಲಿ ಹಾಕಿದ್ನಂತಂದರೆ ಆ ಪಕ್ಷಿ ಅನ್ನೋದು ಮಾಯ ಆಗ್ಬಿಡುತ್ತೆ. ಈ ರೀತಿ ಮಾಯ ಆಗ್ಬಿಡುತ್ತೆ. ನೆಕ್ಸ್ಟ್ ಒನ್ ಕಂಟೆಂಟ್ ಅವೇರ್ ಮೂವ್ ಟೂಲ್ ಬಗ್ಗೆ ಕಲಿಯುತ್ತೆ. ಕಂಟೆಂಟ್ ಅವೇರ್ ಮೂವ್ ಟೂಲ್ ಅಂತಂದರೆ ಅದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು. ಕಂಟೆಂಟ್ ಅವೇರ್ ಮೂವ್ ಟೂಲ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಇಮೇಜ್ ತೊಗೊತೀನಿ. ಇಮೇಜ್ ಪ್ರಕಾರ ಇಲ್ಲಿದೆಯಲ್ಲ ಈ ಸನ್ ನನಗೆ ಮೂವ್ ಆಗಬೇಕು. ಆ ಮೂವ್ ಆಗಿ ಬ್ಯಾಕ್ಗ್ರೌಂಡ್ ಏನಾಗಿರಬಾರ್ದು. ಆ ರೀತಿ ಇದ್ದಾಗ ನಾನು ಜಸ್ಟ್ ಹಿಂಗೆ ಡ್ರ್ಯಾಗ್ ಮಾಡಿ ಹಿಂಗೆ ಸರ್ಕಲ್ ಹಾಕಿ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಈ ಸನ್ ಪ್ಲೇಸ್ ಏನಿದೆಯಲ್ಲ ಇಲ್ಲಿ ಡ್ರ್ಯಾಗ್ ಮಾಡಿ ಇಲ್ಲಿ ಪಕ್ಕಕ್ಕೆ ಹಾಕ್ತೀನಿ. ಹಾಕಿ ರೈಟ್ ಟಿಕ್ ಮಾರ್ಕ್ ಹಾಕಿದ್ನಿ ಅಂತಂದರೆ ಅಲ್ಲಿಂದ ಈ ಪ್ಲೇಸಿಗೆ ಅದು ಮೂವ್ ಆಗುತ್ತೆ. ಈ ರೀತಿ ಜಸ್ಟ್ ಕಂಟ್ರೋಲ್ ಡಿ ಅಂತ ಪ್ರೆಸ್ ಮಾಡಿರಿ, ಡಿ ಸೆಲೆಕ್ಟ್ ಆಗುತ್ತೆ. ಈ ರೀತಿ ಮೂವ್ ಮಾಡ್ಕೋಬೋದು ನಾವು ಯಾವುದರಿಂದ ಕಂಟೆಂಟ್ ಅವೇರ್ ಮೂವ್ ಟೂಲಿಂದ. ಇಲ್ಲಿ ಕೊಡದೆ ಇಲ್ಲೊಂದು ಪಕ್ಷಿ ಇದೆಯಲ್ಲ ಇದನ್ನು ನೀವು ಮೂವ್ ಆಗಬೇಕು ಅಂದರೆ ಈ ಪ್ಲೇಸಿಂದ ಈ ಪ್ಲೇಸಿಗೆ ಜಸ್ಟ್ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ತಂದು ಡ್ರ್ಯಾಗ್ ಮಾಡಿ ಹಿಂಗೆ ಮೂವ್ ಮಾಡಿ, ಮೂವ್ ಮಾಡಿ ಟಿಕ್ ಮಾರ್ಕ್ ಹಾಕಿ ಜಸ್ಟ್ ಕಂಟ್ರೋಲ್ ಡಿ ಅಂತ ಪ್ರೆಸ್ ಮಾಡಿರಿ. ಅಲ್ಲಿಂದ ಇಲ್ಲಿವರೆಗೆ ಮೂವ್ ಆಗ್ಬಿಡುತ್ತೆ. ಈ ರೀತಿ ನಾವು ಮೂವ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್ ಏನಿದೆಯಲ್ಲ ಆಪ್ಷನ್ನು ರೆಡ್ ಐ ಟೂಲ್ ಅಂತೇಳಿ. ರೆಡ್ ಐ ಟೂಲ್ ಯಾವ ರೀತಿ ಇರುತ್ತೆ ಅಂತಂತಂದರೆ ನಾವು ನೈಟ್ ಹೊತ್ತು ಏನಾದರೂ ಫೋಟೋ ತೆಗೆದಾಗ ನಮ್ಮ ಕಣ್ಣಿಗೆ ಅದು ಫ್ಲಾಶಿಂದ ನಮಗೆ ಕಣ್ಣೆಲ್ಲ ರೆಡ್ ಥರ ಕಾಣಿಸ್ತದೆ. ಅಂಥ ಟೈಮ್ನಲ್ಲಿ ಈ ರೆಡ್ ಐ ಟೂಲ್ ಅನ್ನೋದು ಯೂಸ್ ಆಗುತ್ತೆ. ಇಲ್ಲೊಂದು ಎಕ್ಸಾಂಪಲ್ ಇದೆಯಲ್ಲ ಇಮೇಜು, ಈ ಹುಡುಗನ ಕಣ್ಣಿಗೆ ಎಲ್ಲ ರೆಡ್ ರೆಡ್ ಇದೆ. ಇದು ನನಗೆ ಹೋಗ್ಬೇಕಪ್ಪ ಅಂತಂತಂದರೆ ಈ ರೆಡ್ ಐ ಟೂಲ್ ತೊಗೊಂಡು ಜಸ್ಟ್ ಆ ರೆಡ್ ಎಲ್ಲಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿರಿ ಅಷ್ಟೇ. ಆ ರೆಡ್ ಅನ್ನೋದು ಹೋಗ್ಬಿಡುತ್ತೆ. ಈ ರೀತಿ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲೊಂದು ಎಕ್ಸಾಂಪಲ್ ಇದೆ, ಜಸ್ಟ್ ಇಲ್ಲಿ ಈ ಇಮೇಜ್ ಇದೆಯಲ್ಲ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿರಿ, ಆ ಸೆಂಟರಲ್ಲಿ ಆ ರೆಡ್ ಅನ್ನೋದು ಹೋಗ್ಬಿಡುತ್ತೆ. ಈ ರೀತಿ ನಾವು ತೆಗಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಏನಾದರೂ ತಿಳಿಸ್ಬೇಕಂತಿದ್ರೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.